ಕಾಂಗ್ರೆಸ್ ಏನಾಗಿದೆ ಅಂದರೆ ಇಡೀ ರಾಷ್ಟ್ರದಲ್ಲಿ ಈಗಾಗಲೇ ಕನ್ಯಾಕುಮಾರಿಯಿಂದ ಬಸ್ಸು ಕಾಂಗ್ರೆಸ್ ಬಸ್ಸು ನಿಂತೋಯ್ತು. ಇವತ್ತು ಎಷ್ಟು ರಾಜ್ಯ ಇದ್ದಿದ್ದು ಏನಾಯ್ತೆ? ಎ ಟೀಮ್ ಬಿ ಟೀಮ್ ಅನ್ನೋದಾದರೆ ಇವರ ಅವರ ಒಬ್ಬ ಬಿ ಜೆ ಪಿಯ ಸಂಸದರು ಹೇಳ್ತಾವ್ರಲ್ರಿ, ದೇವೇಗೌಡರು ಸೋಲ್ಸೋಕ್ಕೆ 83,000 ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಬಿ ಜೆ ಪಿ ಸಂಸದರು. ಇನ್ನೊಂದು ಕಡೆ 6 ಜನ ಎಮ್ ಎಲ್ ಎಗಳಿದ್ದು ಕಾಂಗ್ರೆಸ್ಸಿನ ಒಬ್ಬರು ಮುಖಂಡರು ಹೇಳ್ತಾರೆ, ಬಿ ಜೆ ಪಿ ಮುಖಂಡರು ಕಾಂಗ್ರೆಸ್ನರೇ ಇಂಥ ಹೆಸರು ಕೊಟ್ಟರು ಕೋಲಾರಕ್ಕೆ ಮುನಿಯಪ್ಪನ ಸೋಲ್ಸೋಕ್ಕೆ. 6 ಜನ ಎಮ್ ಎಲ್ ಎಗಳಿದ್ದು ಮುನಿಯಪ್ಪನ ಸೋಲಿಸ್ತಾರೆ ಯಾರು? ಕೋಲಾರದಲ್ಲಿ ತುಮಕೂರಲ್ಲಿ ಕೆಲಸ ಮಾಡಿದರೆ ಯಾರು ಕ್ರಮ ತಗೊಳ್ಳೋಕೆ ತಾಕತ್ತೈತಾ ಕಾಂಗ್ರೆಸ್ ಮುಖಂಡರಿಗೆ? ಮಂಡ್ಯದಲ್ಲಿ 3 ಕಡೆ ಇವತ್ತು ಇವತ್ತೇನಾದ್ರು ಈ ಕಾಂಗ್ರೆಸ್ ಸಾಯ್ಬೇಕಾಗಿದ್ರೆ ಅವರು ಅಲ್ಲಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸ್ಥಳೀಯ ಮುಖಂಡರುಗಳೇ ಮಾಡಿರೋದು, ರಾಜ್ಯದ ಮುಖಂಡರುಗಳೇ ಮಾಡಿರೋದು, ಅದು ರಾಜ್ಯ ಜನತೆ ಗೊತ್ತೈತೆ. ಕಾಂಗ್ರೆಸ್ ಏನಾಗಿದೆ ಅಂದರೆ ಈ ಪ್ರಾದೇಶಿಕ ಪಕ್ಷಗಳು ತೆಗಿಯೋಕ್ಕೆ ಹೋಗಿ ಕಾಂಗ್ರೆಸ್ ಅಥವಾ 2023ಕ್ಕೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಯಿತು, ಯಾವುದು ಬಿ ಟೀಮು ಯಾವುದು ಎ ಟೀಮು ಅನ್ನೋದು ಜನ್ಮೇ ತೀರ್ಮಾನ ಮಾಡಿ ನೋಡ್ರಿ. ಅವ್ರಿಗೆ ಏನಾಗಿದೆ ಅಂದರೆ ಆ ಮುಸಲ್ಮಾನರಿಗೂ ಟೋಪಿ ಹಾಕಿದ್ರು ಹಾಸನದಲ್ಲಿ. ಏನಾಯಿತು? ಎ ಟೀಮ್ ಬಿ ಟೀಮ್ ಬಂದು ಬಿ ಜೆ ಪಿ ಗೆಲ್ತಿಲ್ಲ ಗೊತ್ತಾಯ್ತಾ? ಇದರಲ್ಲಿ ತುಮಕೂರಲ್ಲಿ ದೇವಗೌಡ್ರ ಮೇಲೆ ಎ ಟೀಮ್ ಬಿ ಟೀಮ್ ಅಂತ ಅಂದರು, ಓಪನಾಗೆ ಮಾಡಿದ್ರಲ್ರಿ ಗೊತ್ತಾಯ್ತಪ್ಪ. ಅದರಿಂದ ತುಮಕೂರು ಒಬ್ಬ ಪರಿಸ್ಥಿತಿ ಸಮಾಜದ ಮುಖಂಡನ್ನೇ ಏನವಾಗಿ ಸೋಲಿಸಿರುವಂಥದ್ದು ಏನಾದ್ರು ಇದ್ದರೆ ಕಾಂಗ್ರೆಸ್ ಪಕ್ಷ ಅವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ನಮ್ದೇನೈತಿ ರೀ? ಅದೇನು ಅದೇನು ಗೊತ್ತಿರಪ್ಪ, ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.